ಬಿಗ್ ಬಾಸ್ ಸೀಸನ್ 8ರಲ್ಲಿ ಜೋಡಿಗಳಾಗಿ ಸುದ್ದಿ ಮಾಡುತ್ತಿರುವ ಅರವಿಂದ್ ಮತ್ತು ದಿವ್ಯಾ ಹುಡುಗ ನೋಡುಗರಿಗೆ ಮನರಂಜನೆಯನ್ನ ನೀಡುತ್ತಿದ್ದಾರೆ ಅದೇ ರೀತಿ ಅರವಿಂದ್ ಅವರು ಯಾವ ಕಾರಣಕ್ಕೆ ದಿವ್ಯಾ ಅವರ ಮನೆಯವರಿಗೆ ಇಷ್ಟವಾಗಿದ್ದಾರೆ ಎಂಬ ಕಾರಣವನ್ನು ಇದೀಗ ದಿವ್ಯಾ ಹೇಳಿಕೊಂಡಿದ್ದಾರೆ ಡಿಯೋ ಮನೆಯವರಿಗೂ ಗೊತ್ತಾಯಿತು ಅರವಿಂದ್ ಆಟ 72 ದಿನಗಳ ಪಯಣದ ಬಳಿಕ ಕೊರೋನಾದಿಂದಾಗಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ತೆರಳಿದ್ರು ಬಳಿಕ ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಗಾಗಿ ಮತ್ತೆ ಬಂದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ನ ಮೊದಲನೇ ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಲ್ಲಿ ನೀವು 72 ದಿನಗಳ ಬಳಿಕ ಮನೆಗೆ ಹೋದಾಗ ನಿಮ್ಮ ಮನೆಗಳಲ್ಲಿ ಇತರ ಸ್ಪರ್ಧಿಗಳ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಂದು ಪ್ರಶ್ನೆ ಹಾಕಿದ್ದಾರೆ ಈ ವೇಳೆ ದಿವ್ಯಾ ಅವರು ಸರದಿ ಬಂದಾಗ ನಮ್ಮ ಮನೆಯಲ್ಲಿ ಅರವಿಂದ್ ವೈಷ್ಣವಿ ಶಮನ್ ಶುಭ ಅವರು ಇಷ್ಟವಾದ್ರು ಎಂದು ದಿವ್ಯಾ ಹೇಳಿಕೊಂಡ್ರು ಅರವಿಂದ್ ದಿವ್ಯಾ ಕಾಲೆಳೆದ ಸುದೀಪ್ ಇದನ್ನು ಕೇಳಿದ ಸುದೀಪ್ ಅವರು ಮುಖವನ್ನ ಕೈಗಳಿಂದ ಮುಚ್ಚಿಕೊಂಡರು ಇದಕ್ಕೆ ನಾಚಿಕೊಂಡ ದಿವ್ಯಾ ಸರ್ ನಾನು ಇರೋದನ್ನ ಹೇಳ್ದೆ ಎಂದ್ರು ಇದಕ್ಕೆ ಸುದೀಪ್ ನಾನು ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ನೀವು ಆ ಒಂದು ಹೆಸರನ್ನ ಮಾತ್ರ ತೆಗೆದುಕೊಳ್ಳಬಾರದೆಂದು ಅದಕ್ಕೆ ಇತರ ಹೆಸರನ್ನು ಸೇರಿಸಿಕೊಳ್ಳುತ್ತೀರಿ ಎಂದು ಹೇಳಿ ದಿವ್ಯಾ ಅವರ ಕಾಲೆಳೆದ್ರು ದಿವ್ಯಾ ಇಲ್ಲ ಸರ್ ನಾನು ನಿಜ ಹೇಳ್ತಿದ್ದೇನೆ ನಮ್ಮ ಮನೆಯಲ್ಲಿ ನನ್ನ ತಮ್ಮನಿಗೆ ಶಮನ್ ತುಂಬಾ ಇಷ್ಟ ಆದ ಯಾಕಂದ್ರೆ ಅವನು ತಮ್ಮನ ಹುಟ್ಟುಹಬ್ಬಕ್ಕೆ ಸಾಂಗ್ ಹಾಡಿದ ವೈಷ್ಣವಿ ಮನೆಯವರಿಗೆಲ್ಲ ಇಷ್ಟ ಶುಭ ಅಕ್ಕ ಕ್ಯೂಟ್ ಕ್ಯೂಟ್ ಆಗಿ ಆಡೋದಕ್ಕೆ ಇಷ್ಟ ಮತ್ತೆ ಅರವಿಂದ್ ಚೆನ್ನಾಗಿ ಆಟ ಆಡ್ತಾರೆ ಎಂದು ಇಷ್ಟ ಎಂದ್ರು ಸುದೀಪ್ ಅವರು ಇದನ್ನು ಕೇಳಿಸಿಕೊಂಡು ಅರವಿಂದ್ ಚೆನ್ನಾಗಿ ಆಡ್ತಾರೆ ಎಂದು ನಿಮ್ಮ ಮನೆಯವರಿಗೂ ಗೊತ್ತಾಯ್ತಾ ಎಂದು ಈ ಜೋಡಿಯನ್ನು ಕಿಚಾಯಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್